ಜಿಇಟಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೂ ಪೂರ್ವದಲ್ಲಿ ವಿಜಯಾನಂದ ಅವರ ತಾತರಾಗಿರ್ತಕ್ಕಂಥ ಕೀರ್ತಿ ಶಿಕ್ಷಣದ ಪೂಜ್ಯ ಶಂಕರಗೌಡರು, ನನ್ನ ತಂದೆ ಯೋಗೇಶ್ ಮುನಂಜಪ್ಪ ಇಬ್ಬರು ಕೂಡ ಬಹಳ ಆತ್ಮೀಯರು, ಸಮಕಾಲೀನರು. ಈ ಜಿಲ್ಲೆಯ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪೂಜ್ಯ ಶಂಕರಗೌಡರು ಕೂಡ ನೆನೆದು, ಇವರ ತಂದೆ ಆನಂದ್ ಕೂಡ ನನ್ನ ನಾವೆಲ್ಲರೂ ಕೂಡ ಒಟ್ಟಿಗೆ ವಿಧಾನ ಪರಿಷತ್ತಿನಲ್ಲಿ, ಅವರು ವಿಧಾನಮಂಡಲದಲ್ಲಿ, ವಿಧಾನಸಭೆಯಲ್ಲಿ, ನಾನು ಹೀಗೆ ಜಿಲ್ಲೆಯ ಆಗಮಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವರು. ಬಿ ಎಸ್ ವಿಜಯಾನಂದ ಅವರು, ಸಚ್ಚಿದಾನಂದ ಮತ್ತು ಕುಸುಮ ಅವರ ಸುಪುತ್ರರು. ಮೊದಲು ಮಂಡ್ಯ ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ, ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದವರು. ಇದೀಗ ಬಿ ಎಸ್ ಸಂಸ್ಥೆಗಳ ಅಧ್ಯಕ್ಷರಾಗಿ ಗುರುತರ ಹೊಣೆಯನ್ನು ಹೊತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಮರ್ಥರಾಗಿ ಸಂಸ್ಥೆಯನ್ನು ಅನುಷ್ಠಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ದೇವರವರಿಗೆ ಶಕ್ತಿಯನ್ನು ತುಂಬಲಿ ಅಂತಕ್ಕಂಥ ಸದಾಶಯವನ್ನು ನಾನು ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ವಿಚಿತ್ರ ಅಂದರೆ ಬಹಳ ಯುಗ ಯುಗ ಎರಡು ಅಧಿಕಾರಿಗಳು ಕೂಡ ಅವರಿಗೆ ಕಿರಿಯ ವಯಸ್ಸಿನಲ್ಲೇ ಪ್ರಾರ್ಥವಾಗಿದ್ದು ಅದನ್ನು ದಕ್ಷಿಣ ರೀತಿಯಲ್ಲಿ ಮುನ್ನಡೆಸಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗುವಂತೆ ಅವರ ಕಾರ್ಯವೈಖರಿ ಮೂಡಿಸಿರ್ತಕ್ಕಂಥದ್ದು, ಅವರ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸ್ತಾ, ಇನ್ನು ಇವತ್ತು ನಮ್ಮೆಲ್ಲರೂ ಕೂಡ ಬಹಳ ಪರಮಪವಿತ್ರವಾಗಿರ್ತಕ್ಕಂಥ ಸತ್ಯವೇ ಮೂರ್ತಿ ಇರ್ತಕ್ಕಂಥ ದೈವೇ ಉಸಿರಾಗಿರ್ತಕ್ಕಂಥ ಅತಿ ಅವಶ್ಯಕವಾಗಿ ಮನುಕುಲದ ಕಲ್ಯಾಣಕ್ಕೆ ದಿಶಕ್ತಿಯೊಡನೆ ಒಂದು ದಿಟ್ಟ ನಿಲುವನ್ನು ತಳೆದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ರಾಜರ್ಷಿ ದಂಪತಿಗಳಾಗಿರ್ತಕ್ಕಂಥವರು, ದೇವಮಾವತಿ ಅಮ್ಮನವರು, ಅವರು ಕೇವಲ ದೇವಸ್ಥಾನ ಅದರ ಪೂಜೆಗೂ ಮೀಸಲಾಗಿದೆ, ಸಾರ್ವಜನಿಕ ಬದುಕು ಹಸನಾಗಬೇಕು, ನಮ್ಮ ಇಡೀ ಮನುಷ್ಯರಲ್ಲಿ ಮನುಷ್ಯತ್ವ ಮೂಡಬೇಕು, ಪ್ರತಿಯೊಬ್ಬರಿಗೂ ಸಹ ನಾವು ಇವತ್ತು ಒಬ್ಬರು ಪರಸ್ಪರ ಸೌಹಾರ್ದತೆಯಿಂದ ಸಮನ್ವಯತೆಯಿಂದ ಒಂದು ಸಮಸಮಾಜವನ್ನು ಕಟ್ಟಬೇಕು ಅಂಥೇಳಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕಟ್ಟಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡಿ ರಾಜ್ಯದಲ್ಲೆಲ್ಲೂ ಕೂಡ ಮನೆಮಾತಾಗಿ ಇಡೀ ರಾಷ್ಟ್ರದಲ್ಲೇ ವೈಶಿಷ್ಟ್ಯಪೂರ್ವವಾದ ಸಂಸ್ಥೆಯಾಗಿ ಇದು ಮಾದರಿ ಸಂಸ್ಥೆಯಾಗಿ ಜನಕ್ಕೆ ಒಂದು ಸಹಕಾರಿಯಾಗಿ ಆ ಒಂದು ಬೆನ್ನೆಲುಬಾಗಿರ್ತಕ್ಕಂಥ ಆ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಂಡ್ಯದಲ್ಲೂ ಕೂಡ ಬಹಳ ಉಪಯುಕ್ತವಾದ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥದ್ದು, ದುಶ್ಚಟಗಳನ್ನು ನಡೆಸ್ತಕ್ಕಂಥದ್ದು, ಕೃಷಿಯಲ್ಲಿ ಹೊಸ ಆಯಾಮವನ್ನು ತರ್ತಕ್ಕಂಥದ್ದು, ಹಾಗೆ ಕೆರೆಗಳ ಬಗ್ಗೆ ಪುನರ್ಜೀವನ ಮಾಡತಕ್ಕಂಥದ್ದು, ಮತ್ತು ಕೂಡ ರೈತರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಇವತ್ತು ರೈತರಿಗೆ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆಯ ಆದ್ಯ ಕಾರ್ಯಗಳು, ಆದ್ಯ ಕರ್ತವ್ಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಸ್ವೀಕರಿಸಲು ಆ ಒಂದು ಸಂಸ್ಥೆ ವತಿಯಿಂದ ಬಂದಿರತಕ್ಕಂಥ ಶ್ರೀಮತಿ ಮಮತಾ ಮಮತಾ ಶೆಟ್ಟಿ ಯೋಜನಾಧಿಕಾರಿಗಳು, ಇವರನ್ನು ನಾನು ತುಂಬುರುದಿಂದ ಅವರನ್ನು ಬರಮಾಡಿಕೊಂಡು ಅವರ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಹಾಗೆ ಅವರೊಟ್ಟಿಗೆ ಈ ನಮ್ಮ ಶಿವನಂಜಪ್ಪ ಕುಟುಂಬ ಮಂಡ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಂಗೆ, ಯಾಕಂದರೆ ಇಡೀ ನಾಲ್ಕು ಜನರು ರಾಜಕೀಯವಾಗಿ ಬೆರೆತೋಗಿ ಜನ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ನಮ್ಮ ಶಿವನಂಜಪ್ಪ ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಲೀಲಮ್ಮರು ವಿಧಾನ ಪರಿಷತ್ತಲ್ಲಿ, ಹಾಗೂ ನಮ್ಮ ಅರ್ಪಣ ಅವರು ಮೂರು ಬಾರಿ ಶಾಸಕರಾಗಿ ಹಾಗೂ ಮಂತ್ರಿಯಾಗಿ ಅವರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಈ ಜಿಲ್ಲೆಗೆ ಕೆಲಸ ಮಾಡಿ ಇನ್ನೂ ಆ ಕುಟುಂಬ ಸೇವೆಯಲ್ಲಿ ನಿರಂತರವಾಗಿದೆ. ನಮ್ಮ ಸತ್ಯಾನಂದ ಅವರು ಆಗಬಹುದು, ಹಾಗೆ ಶಿವನಂಜಪ್ಪ ತಮ್ಮ ಎಂ ಕೆ ರಾಮೇಗೌಡರು ಈ ನಗರದಲ್ಲಿ ಅವರದೇ ಆದಂಥ ಕೆಲಸ ಕಾರ್ಯ ಮಾಡಿ ಅಧಿಕಾರ ಹಿಡಿದು ಜನಕ್ಕೆ ಸಹಾಯ ಮಾಡಿದ್ದಾರೆ. ಈ ಕುಟುಂಬನ ನಾವು ಮರೆಯಾಗಿಲ್ಲ, ಯಾಕಂದರೆ ವಿಶೇಷವಾಗಿ ನಮ್ಮ ಶಂಕರಗೌಡರಿಗೆ ಬಹಳ ಹತ್ರವಾದ ಕುಟುಂಬ ಶಿವನಂಜಪ್ಪನವ್ರದ್ದು. ಹಾಗೆ ನಮ್ಮ ತಂದೆಯವರು ಆತ್ಮಣ್ಣವರು ಹತ್ರವಾಗಿದ್ದರು, ಬಹುಮುಖ್ಯವಾಗಿ ಆತ್ಮಣ್ಣವ್ರ ಮಗ ನಾನು ಬಾಲ್ಯ ಸ್ನೇಹಿತ, ನಮ್ಮ ಗುರು ಆಗ್ಬೋದು, ನಮ್ಮ ಅಭಿಜಿತ್ ಆಗಬಹುದು, ನಾವೆಲ್ಲ ಒಟ್ಟಿಗೆ ಒಂದೇ ಕ್ಲಾಸಲ್ಲಿ ಓದ್ಕೊಂಡು ಬಂದಿದ್ದೀವಿ. ನಮ್ಮದು ಮೂರನೇ ತಲೆಮಾರು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಕುಟುಂಬದ ಜೊತೆ ನಾವು ಕೆಲಸ ಮಾಡೋಕ್ಕೆ ಸದಾ ಸಿದ್ಧ ಇರ್ತೀವಿ, ಯಾಕಂದರೆ
ನಾಲ್ಕು ತಲೆಮಾರು ಈ ಜಿಲ್ಲೆ ನಿಮ್ಮನ್ನ ಗೆಲ್ಲಿಸಿದ್ದಾರೆ ಅಂದ್ರೆ ನೀವು ಮಾಡಿರೋ ತುಂಬಾ ಕೆಲಸ. ಮುಖ್ಯವಾಗಿ ನಮ್ಮ ಮಾತನಾಡೋರು ಸೌಮ್ಯ ಕೂಡ ನಮ್ಮ ಈಗ ವೇದಿಕೆಗೆ ಕೇಳ್ತಾ ಇದೆ ಅಂತಾರೆ. ನಮಗೆ ಸಂಕೋಚ ಆಗಿಲ್ಲ, ಹೇಳ್ಬೇಡಿ ನಿಮ್ಮ ಮಕ್ಕಳು ಇದ್ದಾಗ ಪ್ರಾರ್ಥನೆ ಮಾಡ್ಬೇಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ಅವ್ರು ಇವತ್ತು 71 ಆದ್ರೂ ಬಹಳ ಮೈಂಡ್ ನೇಚರ್ ಹೆಚ್ಚಿಗೆ ನೀಡ್ಲಿಕ್ಕೆ ಹೋಗಲ್ಲ. ಇದು ನಮ್ಗೆ ಎರಡನೇ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬರ್ಮಾಡ್ಕೊಂಡು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲಾ ಕುಟುಂಬದವರ್ಗೂ ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ. ಸೇವಕರನ್ನೇ ಬೆಳೆಸಿ, ಅವರಿಗೆ ಸಾಲ ಸೌಲಭ್ಯಗಳನ್ನು ನೀಡಿ, ಗ್ರಾಮದ ಯಾವುದೇ ದೇವಸ್ಥಾನಗಳಿಗೆ ಅವರ ಮುಕ್ತ ಸಹಾಯ ನೀಡುವ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಈ ಸಂಸ್ಥೆಯ ಉಸುವಾಗಿನ ಧರ್ಮಾಧಿಕಾರಿಗಳು ನಿಜಕ್ಕೂ ಅಭಿನಂದನಾರ್ಹರು. ಮಂಡ್ಯ ಸಂಸ್ಥೆಯ ನಿರ್ದೇಶಕರಾಗಿ ವಿನಯ್ ಸುವರ್ಣರವರು ಸಮರ್ಥ ರೀತಿಯಲ್ಲಿ ಸಂಸ್ಥೆಯನ್ನು ಕೊಂಡೊಯ್ಯುತ್ತಿದ್ದಾರೆ. ಹಾಗೂ ಅವರಿಗೆ ಹಾಗೂ ಶ್ರೀಮತಿ ಮಮತಾ ಶೆಟ್ಟಿ ಅವರಿಗೆ ಯೋಜನಾಧಿಕಾರಿ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬಸವರಾಜ್ ಅವರು ತುಂಬ ಪರಿಚಯ ನನಗೆ, ಹೆಚ್ಚಿನ ಪರಿಚಯ ಮೊದಲಿಂದ. ಅವರು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಲಾಗಿದ್ದು ಮತ್ತೆ ನಮ್ಮ ಮಾದೇವೇಗೌಡರು ಕೃಷಿ ಪ್ರದಾನ ಮಾಡುವಾಗ ಅವರ ಪರಿಚಯ ತುಂಬ ಇತ್ತು. ಆಮೇಲೆ ನಮ್ಮ ವಿಜಯಾನಂದ ಅವರು ಅವರ ಅಣ್ಣ ಸಚ್ಚಿದಾನಂದ ಮತ್ತು ನಾನು ಕ್ಲಾಸ್ಮೇಟ್ಸು, ಇದೇ ನಿತ್ಯಾನಂದ ನಾನು ಕ್ಲಾಸ್ಮೇಟ್ಸು, ನಮ್ಮ ಸತ್ಯಾನಂದ ಅವರು ನನ್ನ ತಮ್ಮ ಕ್ಲಾಸ್ಮೇಟ್ಸು. ಇದು ನಮ್ಮದು ಒಂದು ಕುಟುಂಬ ಇದ್ದಾಗೆ. ಈ ಫ್ಯಾಮಿಲಿ ಅಂದರೆ ನಮ್ಮ ತಂದೆ ನಮಗೆ ಹೇಳಿದರು, ಸಾಯುವುದಕ್ಕೆ ಮುಂಚೆ ಶಿವನಂಜಪ್ಪನವರು ಮತ್ತು ರಾಮಲಿಂಗೇಗೌಡರು ನಮ್ಮ ತಂದೆಗೆ ಒಂದು ಕುಟುಂಬ ಅಂತ ಹೇಳಿದರು. ಈ ವಿಚಾರವನ್ನು ನಾನು ನಮ್ಮ ಅಪ್ಪಣ್ಣವ್ರ ಹತ್ರ ಹೇಳಿದ್ದೆ, ರಾಮಲಿಂಗೇಗೌಡರಿಗೂ ಹೇಳಿದ್ದೆ, ಅವರ ಮಗ ಅಶೋಕ ಅವರಿಗೂ ಗೊತ್ತಿದೆ, ಅದು ಅವರಿಗೊಂದು ಬಂದಿದ್ದಾರೆ. ಸೊ ನಮಗೆ ಚಿಕ್ಕದಿಂದ 1958 ಇಸ್ವಿಯಿಂದ ಆ ಮನೆಗೂ ನಮಗೆ ತುಂಬ ಸಂಬಂಧ. ಸೊ ಆ ಸಂದರ್ಭದ ನನಗೆ ಅವಕಾಶ ಮಾಡಿಕೊಟ್ಟಂಥ ಆತ್ಮಣ್ಣವರಿಗೂ ಮತ್ತು ಅವರ ಎಲ್ಲ ಕುಟುಂಬದವರಿಗೂ ಚಿರಋಣಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮತ್ತೆ ಈ ಇವತ್ತಿನ ಈ ಇದು ಪ್ರಶಸ್ತಿ ವಿತರಣೆ ಮಾಡಲಿಕ್ಕೆ ವಿನಯ ಸುವರ್ಣ ಅವರು ಬರಲಿಲ್ಲ, ಅವರ ಪರವಾಗಿ ಮಮತಾ ಶೆಟ್ಟಿಯವರು ಯೋಜನಾಧಿಕಾರಿಯಾಗಿರುವಂಥ ಮಮತಾ ಶೆಟ್ಟಿಯವರು ಬಂದಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಈ ಆ ಧರ್ಮಸ್ಥಳ ಅಂತ ಹೇಳಿದ್ರೆ ಆ ಧರ್ಮಸ್ಥಳ ಅನ್ನೋ ಒಂದು ಹೆಸರೇ ನಮ್ಮನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತದೆ. ಅದು ಎಂದಿಗೂ ಧರ್ಮವೇ ಸ್ಥಳ ಅದರಿಂದ ಆ ಜಾಗದಿಂದ ಇವರು ಬಂದಿರೋದ್ರಿಂದ ಗಾಂಧಿ ಭವನಕ್ಕೂ ಮತ್ತೆ ಆ ಧರ್ಮಸ್ಥಳಕ್ಕೂ ಆ ನಂಟನ್ನ ತೋರಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾ ಇದ್ದೇನೆ. ನಾನು ತುಂಬ ಭಾಷಣಕಾರ ಅಲ್ಲ, ಅದರಿಂದ ನನ್ನ ಭಾಷಣದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳಿ ಇಲ್ಲಿ ನಿರ್ದೇಶಿಸ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಮತ್ತು ಇಂದಿನ ಪ್ರಶಸ್ತಿ ಪಡೆದಂಥ ಮಕ್ಕಳಿಗೂ, ಮುಂದಿನ ಫ್ಯೂಚರ್ ದೇ ಆರ್ ದಿ ಫ್ಯೂಚರ್ ಆಫ್ ದ ನೇಷನ್. ಮಕ್ಕಳು ಇವತ್ತು ಹೇಗೆ ಅಂತ ಹೇಳಿದ್ರೆ ನಾನು ಮಕ್ಕಳಿಗೆ ಹೇಳುವಂಥ ದೊಡ್ಡ ವಿಚಾರ ಅಂದರೆ ಯು ಆರ್ ದ ಫ್ಯೂಚರ್ ಆಫ್ ದ ನೇಷನ್, ಅವರು ಈ ದೇಶದ ಭವಿಷ್ಯ, ನಮ್ದೆಲ್ಲ ಮುಗಿದವರು ನಾವು. ಅವರು ಒಳ್ಳೆ ಮಾರ್ಗದಲ್ಲಿ ಬಂದರೆ ಈ ದೇಶಕ್ಕೆ ತುಂಬ ಹೇಳಿಕೆ ಆಗುತ್ತೆ ಎನ್ನುವ ಒಂದು ಬಯಕೆಯನ್ನು ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸಿದೆ. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಆದರೆ ನಮ್ಮ ಎಲ್ಲಾ ನಿರ್ದೇಶಕರು ಶ್ರೀಯುತ ವಿನಯ್ ಕುಮಾರ್ ಸುವರ್ಣ ಸರ್ ಅವರೇ ಬರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ನಾನು. ಆದರೆ ಯೋಗ ಅನ್ನುವಂಥದ್ದು ಖಂಡಿತವಾಗಿ ಇವತ್ತು ಸರ್ ಅವರಿಗೆ ಪರಮ ಪೂಜೆ ಕಾಮಂದರಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಸಭೆ ಇದೆ. ಆ ಒಂದು ಕಾರಣದಿಂದಾಗಿ ಅವರು ಇಲ್ಲಿಗೆ ಇವತ್ತು ಬರ್ಲಿಕ್ಕೆ ಆಗಿಲ್ಲ. ಆ ಒಂದು ಸದಾವಕಾಶ ನನಗೆ ಇಲ್ಲಿ ಸಿಕ್ಕಿದೆ, ಬಹಳ ಖುಷಿ ಆಗಿದ್ದು. ನಮಗೆ ಆನಂದ ಬಾಕಿ ಪಡ್ತದೆ, ಪೂಜ್ಯರು ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಸಮಾಜ ಸೇವೆ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದರೆ
ಶಿವೇಂದ್ರಪ್ಪ ಅವರ ವಿಚಾರವಾಗಿ ನಾವೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇಡೀ ಜಿಲ್ಲೆಯ ಜನಕ್ಕೆ ಪರಿಚಿತವಾದ ಕುಟುಂಬ ಸಾಧು ಸತ್ಯನವರ ಒಂದು ಕುಟುಂಬ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಇವತ್ತು ಅವರ ಜೊತೆಯಲ್ಲೇ ಅವರ ಸುಪುತ್ರರಾದಂಥ ಸತ್ಯಪ್ಪನವರ ಕುಟುಂಬ ಆಗಿದೆ. ಸತ್ಯಪ್ಪನವರು ಸಮಯ ದಿವಸ ನನ್ನನ್ನು ಕಾಣ್ತಾ ಇದ್ದ ನಮಗೆ ಅವರು ನಮ್ಮ ಲಾಯಸ್ ನಮ್ಮ ಸತ್ಯಪ್ಪವರು ನಾವು ಆತ್ಮೀಯರು. ಹಾಗಾಗಿ ಸುಮಾರು 35 ವರ್ಷಗಳ ಒಂದು ಆತ್ಮೀಯವಾದಂಥ ಸಂಬಂಧ ನನಗೆ ಅವರ ಕುಟುಂಬದ ಜೊತೆ. ಶಿವನಂಜಪ್ಪನವರು ಮತ್ತು ಕೆ ವಿ ಶಂಕರಗೌಡರು ಮಂಡ್ಯ ಜಿಲ್ಲೆಯ ರಾಜಕೀಯ ಧ್ರುವೀಕರಣರು ಅಂತ ಹೇಳಿದ ಪಾಠ. ಅವರು ಇಬ್ಬರೂ ಸೇರಿ ಮಂಡ್ಯ ಜಿಲ್ಲೆಗೆ ಒಂದು ಶಾಶ್ವತವಾದಂಥ ನೆಲೆಯನ್ನು ಒತ್ತುಕೊಟ್ಟರು. ಶಿವನಂಜಪ್ಪನವರು 4 ಸಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಸದಸ್ಯರಾಗಿದ್ದ ಅವಧಿಯಲ್ಲೇ ಅವರು ನಿಧನ ಆದರು. ಅವರ ನಿಧನದ ನಂತರ ಎಸ್ ಎಂ ಕೃಷ್ಣ ಅವರು ರಾಜಕೀಯ ಜವಾಬ್ದಾರಿಯಾಗಿ ಮಂಡ್ಯದಲ್ಲಿ ಬರಲಿಕ್ಕೆ ಅವಕಾಶ ಆಯಿತು. ಅದಕ್ಕೆ ಮೊದಲು ಒಂದು ಸಾರಿ ಶಾಸಕರಾಗಿದ್ದ ಕೃಷ್ಣ ಅವರು 2 ಸಾರಿ ಸೋತಿದ್ದರು. ಶಿವನಪ್ಪರ ಕಾಲಿಕ ಮರಣದಿಂದ ಎಸ್ ಎಂ ಕೃಷ್ಣ ಅವರಿಗೆ ಒಂದು ಉನ್ನತಿಯನ್ನು ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಒಂದು ಕೆ ವಿ ಶಂಕರಗೌಡರ ಮತ್ತು ಶಿವನಂಜಪ್ಪರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಹಿರಿಯ ನಾಯಕರುಗಳ ಪ್ರದರ್ಶನ ಆಯಿತು. ದಿವಂಗತ ಕೆ ವಿ ಶೃಂಗಾರಿಗೌಡರು, ದಿವಂಗತ ನೀಲೇಗೌಡರು, ಜಿ ಮಾದೇಗೌಡರು, ಚೌಡೇನವರು, ಎಚ್ ವಿ ವೀರೇಗೌಡರು, ದಿವಂಗತ ಮಂಜೇಗೌಡರು, ಕೃಷ್ಣಪ್ಪನವರು, ಡಾಕ್ಟರ್ ಬಂದಿಗೌಡರು, ಮಳವಳ್ಳಿಯ ಮಲ್ಲಿಕಾರ್ಜುನ ಸ್ವಾಮಿಯವರು, ಅನೇಕರ ಒಂದು ಚಿತ್ರಣವನ್ನು ನಾವು ಕಾಣ್ಬೋದು. ಇವರು ಇಡೀ ಜಿಲ್ಲೆಗೆ ಹೆಸರಾದಂಥವಲ್ಲ, ಇಡೀ ರಾಜ್ಯಕ್ಕೆ ಹೆಸರಾದಂಥವ್ರು. ಅವರ ಒಂದು ನೇತೃತ್ವದಲ್ಲಿ ನಡೆದಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾದಂಥ ಸಂದರ್ಭ ಅಂತ ನಾನು ತಿಳ್ಕೊಂಡು ಈ ಒಂದು ಸಮಾರಂಭದ ವತಿಯಿಂದ ಧರ್ಮಸ್ಥಾನದ ನಿರ್ದೇಶಕರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಔಚಿತ್ಯಪೂರ್ಣ ಅನ್ನೋದನ್ನು ನಾನು ಕಂಡು. ಯಾಕೆಂದರೆ ಇವತ್ತು ಮೈಸೂರು ಜಿಲ್ಲೆ ಇಲ್ವಲ ಊರಿನಲ್ಲಿ ಕನಕನಹಳ್ಳಿ ಕೆರೆಗೆ ಸ್ವಾಮೀಜಿಯವರು ವೀರೇಂದ್ರ ಹೆಗ್ಗಡೆಯವರು ಇವತ್ತು ಪೂಜೆ ಮಾಡ್ತಾರೆ. ಹಾಗೆ ನನ್ನ ಪುಸ್ತಕ ಈ ಒಂದು ಸಂಸ್ಥೆಯಿಂದ ಧರ್ಮಸ್ಥಾನದ ಸಂಸ್ಥೆಯಿಂದ ಸುಮಾರು 13,000 ಕೊಳವೆ ಬಾವಿಗಳನ್ನು ತರಿಸಿರ್ತಕ್ಕಂಥ 13,000 ಒಟ್ಟು ಗ್ರಾಮೀಣಾಭಿವೃದ್ಧಿಗೆ ಸುಮಾರು 52 ಕೋಟಿ ರೂಪಾಯಿಗಳನ್ನು ಇವತ್ತು ಧರ್ಮಸ್ಥಾನದ ಸಂಸ್ಥೆ ಖರ್ಚು ಮಾಡಿರ್ತಕ್ಕಂಥದ್ದು ಇತಿಹಾಸದಿಂದ ಆಗುತ್ತೆ. ಹಾಗೆ ನಮ್ಮ ಆತ್ಮದವರು ಹೇಳ್ತೇವೆ ಧರ್ಮಸ್ಥಳ ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ಶ್ರೀಶಕ್ತಿ ಅನ್ನುವಂಥದ್ದೇನಾದ್ರು ಉಳಿದ್ರೆ ಅದು ಧರ್ಮ ಕಾಲದ ಮಂಜುನಾಥ ಹೆಗಡೆಯವರಿಂದ ಅದನ್ನು ನಾನು ಕಂಡು. ನಾನು ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಚಿಕ್ಕ ಹುಡುಗ ಅಧ್ಯಕ್ಷರಾಗಿದ್ದೇನೆ ಚಿಕ್ಕ ವಯಸ್ಸು. ಆ ಹೆಗಡೆಯವರನ್ನು ನಮ್ಮ ಸಾರಿ ಕರೆ ಮಾಡಿ ಹೋಗಿ ಕುಳಿತುಕೊಂಡು ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಆಗ ರಾಮಕೃಷ್ಣ ಹೆಗಡೆಯವರು ಮತ್ತು ನಜೀರ್ ಸಾಬ್ ಅವರು ನೇತೃತ್ವದಂತಹ ಪ್ರಪ್ರಥಮ ಜಿಲ್ಲಾ ಪರಿಷತ್ತಾಗಿದೆ. ಇದರಲ್ಲಿ ಏನೇನು ಮಾಡ್ಬೋದು ಏನು ಮಾಡಬೇಕು ಅನ್ನೋದನ್ನು ಸಾರಿ ಚರ್ಚೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅವರು ಆವತ್ತೇ ಒಂದು ಸಂದರ್ಭ ತೀರ್ಮಾನ ತಗೊಂಡು ಇವೆಲ್ಲವನ್ನು ಮಾಡಿದ್ರೆ ಅನುಕೂಲ ಆಗ್ತದೆ ಅಂತೇಳಿ ಒಂದು ಚಿಂತನೆಯನ್ನು ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ರಾಷ್ಟ್ರ ಹೇಗೆ ಇಡೀ ಪ್ರಪಂಚದಲ್ಲೇ ವೀರೇಂದ್ರ ಹೆಗ್ಗಡೆಯವರನ್ನು ನೋಡುವಂಥ ಒಂದು ಅವರು ಮಾಡಿರ್ತಕ್ಕಂಥ ಸ್ಥಾಪನೀಯವಾದಂಥ ಕೆಲಸಗಳನ್ನು ಇವತ್ತು ಮಾಡ್ತಕ್ಕಂಥ ಅವರನ್ನು ಎಲ್ಲ ಅನುಸರಿಸಬೇಕು.
ಯಶಸ್ವಿಯಾಗಿ ನಡೆದುಕೊಂಡೋಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ಆತ್ಮಾನವರು ಮಂತ್ರಿಗಳಾಗಿದ್ದ ಸಂದರ್ಭದಲ್ಲೇ ಅವರು ಮೂರು ಸಾರಿ ಶಾಸಕರಾಗಿ ಮೂರು ಮಂತ್ರಿಗಳನ್ನ ಮಾಡಿದ್ರು. ಸಾಧು ಸದ್ಯ ಒಳ್ಳೆಯವರು. ಸುಮಾರು 35 ವರ್ಷಗಳಿಂದ ನಾನು ಅವರ ಮುಖ್ಯವಾಗಿ ಕೆಲಸ ಮಾಡಿಕೊಂಡು ಅವರ ಅಧಿಕಾರದಲ್ಲಿ ಮತ್ತು ನನ್ನ ಅಧಿಕಾರಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು. ಮಂಡ್ಯ ಜಿಲ್ಲೆಯಲ್ಲಿ 365 ದಿವಸ ನೀರು ಇರತಕ್ಕಂಥ ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆ ಕೆಲವು ಪ್ರದೇಶದಲ್ಲಿ ನಾವು ಆಗ ಟಿ ಎನ್ ನರಸಿಂಹಮೂರ್ತಿಯವರು ಮೀನುಗಾರಿಕಾ ಮಂತ್ರಿಯಾಗಿತ್ತು. ನಾನು ಆತ್ಮನ ಹೋಗಿ ನಮಗಿಲ್ಲಿ ಮೀನು ಉತ್ಪಾದನ ಕೇಂದ್ರ ಮಾಡಬೇಕು. ಇಡೀ ರಾಜ್ಯದಲ್ಲಿರತಕ್ಕಂಥದ್ದು ತುಂಗಭದ್ರ ಡ್ಯಾಮ್ ಒಂದು ಮಾತ್ರ. ನಾವೆಲ್ಲ ಬೇರೆ ಕಡೆ ತಮಿಳುನಾಡು ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾಗಿದೆ. ಅದರಿಂದ ನಮ್ಮಲ್ಲಿ ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಆಗ ಅವ್ರು ಹೇಳಿದ್ರು ನಿಮ್ಮಲ್ಲಿ ನೀರು ಹೆಚ್ಚು ಸಿಗುವಂಥ ಸ್ಥಳನ ನಾವು ತೋರಿಸ್ತೀವಿ ಅಂತ ಹೇಳಿದ್ರು. ನಾವಿದ್ರು ಗೋಪಾಲಪುರದ ಸ್ಥಳವನ್ನು ತೋರಿಸಿ ಅಲ್ಲಿ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಂಡು ಕೇಳಿಬಿಟ್ಟಾಗ ತಕ್ಷಣ ಮಂಜೂರಾತಿ ಕೊಟ್ಟರು. ಇವತ್ತು ಅದು ಬಾಳ್ಬಿಟ್ಟಿದೆ. ನಾನು ನೋಡುವಾಗ ಆ ಕಡೆ ಹೋಗುವಾಗ ಬಟ್ಟೆ ಸುಮಾರು ಸಾವಿರಾರು ಮರಗಳನ್ನ ಹಾಕ್ಸಿದ್ದೀವಿ. ಕೋಟ್ಯಾಂತರ ರೂಪಾಯಿ ಆಗುವಂಥ ಮರಗಳನ್ನು ಹಾಕಿದ್ವಿ. ಒಂದು 4-5 ಅಲ್ಲಿ ಉಳ್ಕೊಳಕ್ಕೆ ವಾಸ ಸ್ಥಳಗಳು ಕಟ್ಟಿದ್ವಿ. ಅದು ಸ್ಮಶಾನ ಆಗಿದೆ. ಅದನ್ನು ನೋಡಿ ನೋಡ್ಕೊತೀವಿ. ಅದೇ ರೀತಿ ಮಂಡ್ಯ ಜಿಲ್ಲೆಗೆ 50 ವರ್ಷ ತುಂಬಿದಂಥ ಸವಿ ನೆನಪಿಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರಿಗೊಂದೆಲ್ಲ ಜಿಲ್ಲಾ ಪರಿಷತ್ ತೀರ್ಮಾನ ತಗೊಳ್ತು. ಆ ತಗೊಳ್ಳದಂಥ ಸಂದರ್ಭದಲ್ಲಿ ಮನೆ ಸಿಂಗಾರಿಗೌಡರು ಅಧ್ಯಕ್ಷರಾಗಿ ಅವರು ರಾಜೀನಾಮೆ ಕೊಟ್ಟರು. ನಾನು ಅಧ್ಯಕ್ಷರಾಗಿ ಬಂದೆ. ಮಂತ್ರಿಗಳಾಗಿ ಆ ಮಠ ಬಂದರು. ನಾವಿಬ್ಬರು ಸೇರಿ ಏನಾದರೂ ಮಾಡಬೇಕು ಅಂತೇಳಿ ಕ್ಯಾನ್ಸರ್ ಹಾಸ್ಪಿಟಲ್ ಅವರು ಹೇಳಿದ್ರು. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ರಿಪರಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಿ ಅದನ್ನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಮತ್ತು ಸೆಕ್ರೆಟರಿಯಾಗಿ ಅವರು ನಮಗೆ ಬೇಕಾದಂಥ ಕೃಷ್ಣಪ್ಪ ಮತ್ತು ನಮ್ಮೊಂದಿಗೆ ಅವರೇ ಹಾಗಾಗಿ ಅವರನ್ನು ಕರೆಸಿ ನಮಗೆ ಸಹಾಯ ಮಾಡಬೇಕು. ಒಂದು ದಿವಸ ಸಾಲಿ ಒಂದು ದಿವಸ ಸಂಬಳವನ್ನು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರು ಒಂದು ದಿವಸ ಸಾಲಿ ಕೊಡಿ ಅಂತ ಕೇಳ್ಕೊಂಡ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನು ಅವರು ಕೊಟ್ಟರು. ಆ ಹಣದಲ್ಲಿ ಮತ್ತು ಜಿಲ್ಲಾ ಪರಿಷತ್ತಿನ ಹಣದಲ್ಲಿ ಎರಡೂ ಸೇರಿಸಿ ನಾವು ಕೆಲಸಕ್ಕೆ ಆಸಕ್ತಿ. ಅದೇ ರೀತಿ ಅಗ್ರಿಕಲ್ಚರ್ ಕಾಲೇಜು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಂದೇ ಬಿಡುವುದು. ಹಾಗಾಗಿ ನಾವು ಅದನ್ನು ಕೇಳ್ಕೊಂಡ್ವಿ. ಆಗ ಸರ್ಕಾರ ಇರಲಿಲ್ಲ. ನಮ್ಮ ರಾಜ್ಯಪಾಲರ ಅದನ್ನು ಮಾಡಿ ಅಗ್ರಿಕಲ್ಚರ್ ಕಾಲೇಜ್ನ ವಯಸ್ಸಾದಂತವರು ಮಂಡ್ಯದವರೇ ರಾಮನಗರ ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಒಂದು ಶಿಫಾರಸು ಮಾಡಿ ಮಂಡ್ಯ ಜಿಲ್ಲೆಗೆ ಅನುಮೋದನೆ ಮಾಡಿದ್ವಿ. ಮತ್ತು ಆಗಲೇ ಹೇಳಿದ್ರು ಪಿ ಜಿ ಕೋರ್ಸ್ಗಳು ಪಿ ಜಿ ಕೋರ್ಸ್ನ ಜಮೀನು ಇರಲಿಲ್ಲ. ನಾವು ಹೋಗಿ ನಾವೆಲ್ಲ ಅದನ್ನು ಮಂಜೂರು ಮಾಡ್ತೀವಿ. ಸಾಕಷ್ಟು ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಕಣ್ಣಿನಲ್ಲಿ. ಹಾಗಾಗಿ ಇವರ ಕುಟುಂಬ ವರ್ಗ ಸಾಕಷ್ಟು ಬಡವರಿಗೆ ಬಿಲ್ಲಿ ನಮಗೆ ಸಹಾಯ ಮಾಡತಕ್ಕಂಥದ್ದು. ಇದ್ರ ಜೊತೆಯಲ್ಲೇ ನಾವು ಆತ್ಮಾನವರು ಚಿಕ್ಕಪ್ಪ ಶಿವನಂದನ ಅಮ್ಮನವರು ನಮ್ಮ ಮನೆಯವರಿಗೆ ಎಲ್ಲ ನಮಗೆ ಸುಮಾರು ವರ್ಷಗಳ ಕಾಲ ಮಂಡ್ಯ ಮುಂಚಿನಲ್ಲಿ ಆಡುವಂಥವರು ಮನವನಿಗೂ ನಾವು ಅವರ ಹೆಸರನ್ನು ನಾವು ನೆನೆಸ್ಕೊಂಡಿದ್ದೆ. ತಪ್ಪಾಗಿ ಬಯಸಿದ್ರು ಕೇಳಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅಗಾಧವಾಗಿದೆ. ಇವೆಲ್ಲ ಮತ್ತೆ ಒಂದು ಸಂಸ್ಥೆಯಲ್ಲಿ ವಿದ್ಯಾಸಂಸ್ಥೆಯೂ ಸಹ ನಮ್ಮ ಆತ್ಮಂಡ ಕರ್ಸ್ಕೊಂಡು ಹೋಗ್ತಾರೆ. ಒಂದು ಬಾರಿ ಜನರಿಗೆ ಎಲ್ಲ ಸುಮಾರು ಜನಕ್ಕೆ ಅದು ಅನುಕೂಲ ಆಗಿರ್ತಕ್ಕಂಥ ನಮ್ಮ ಲಿಂಗಣ್ಣ ಬಂದು ಅವರಿಗೆ ಕುಳಿತಿದ್ದಂಥ ಸಂದರ್ಭದಲ್ಲಿ ಅನೇಕ ಹಳೆಯ ವಿದ್ಯಾರ್ಥಿಗಳು ಬಂದು ಅವ್ರನ್ನ ಮಾತಾಡಿಸುವಾಗ ಅವ್ರನ್ನ ನನ್ನ ನೆನಪಿಡುವಂಥ ವಿದ್ಯಾರ್ಥಿಗಳು ನಾನು ಇವತ್ತು ನೋಡಿದ್ದೀನಿ. ಸುಮಾರು ಜನ ಸರ್ಕಾರಿ ಕೆಲಸದಲ್ಲಿದ್ದಾರೆ ನಿವೃತ್ತರಾಗಿದ್ದಾರೆ. ಅವರೆಲ್ಲ ನೆನೆಸ್ಕೊಳ್ಳುವಂಥ ಈ ಒಂದು ಸಮಾರಂಭಕ್ಕೆ